ಟಿವಿ 24 ಪ್ರೊ ನಾವು ನಿಮ್ಮೊಂದಿಗೆ ರಾಜ್ಯ ಬಿಜೆಪಿ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ಖಾನಾಪುರ ತಾಲೂಕಿನಲ್ಲಿ ದಲಿತ ಸಂಘಟನೆಗಳ ಪ್ರತಿಭಟನೆ. ಹೌದು, ಸಮಾಜ ಕಲ್ಯಾಣ ಇಲಾಖೆ ಅನುದಾನದ ಅಡಿಯಲ್ಲಿ ಖಾನಾಪುರ ತಾಲೂಕಿನ 10 ಹಳ್ಳಿಗಳಲ್ಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ನೀರು, ಚರಂಡಿ ವ್ಯವಸ್ಥೆ ಕಲ್ಪಿಸಲು 50 ಲಕ್ಷ ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಶಾಸಕರ ಇಚ್ಛಾಶಕ್ತಿಯ ಕೊರತೆಯಿಂದ ಹೋದ ವರ್ಷ ಬಂದ ಅನುದಾನ ಬಳಕೆಯಾಗದೆ ಹಾಗೆ ಉಳಿದಿತ್ತು. ಆ ಅನುದಾನವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಂತೇಶ ಕೌಟಗಿಮಠ ತಮ್ಮ ಪ್ರಭಾವ ಬಳಸಿ ತಮ್ಮ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡುವಂತೆ ಪತ್ರ ಬರೆದಿದ್ದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೂಡಲೇ ಅನುದಾನವನ್ನು ಮರಳಿ ಖಾನಾಪುರ ತಾಲೂಕಿಗೆ ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು. 2021-22 ಸಾಲಿನಲ್ಲಿ ಒಟ್ಟು 10 ಹಳ್ಳಿಗಳ ಎಸ್ಸಿಎಸ್ಟಿ ಅಭಿವೃದ್ಧಿಗೋಸ್ಕರ 50 ಲಕ್ಷ ಹಣವನ್ನು ಮೀಸಲಿಟ್ಟು ಅದರ ಸ್ಥಳ ಪರಿಶೀಲನೆ ಮಾಡಿದ ಲೋಕೋಪಯೋಗಿ ಇಲಾಖೆ 10 ಹಳ್ಳಿಗಳ ಬದಲಾಗಿ 4 ಹಳ್ಳಿಗಳಲ್ಲಿ ಉಪಯೋಗಿಸುವಂತೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿತ್ತು. ಅದರಂತೆ 10 ಹಳ್ಳಿಗಳ ಬದಲಾಗಿ ಕೇವಲ 4 ಹಳ್ಳಿಗಳಿಗೆ ಅನುದಾನ ವಿಂಗಡಣೆ ಮಾಡಲು ಖಾನಾಪುರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬೆಳಗಾವಿ ಜಂಟಿ ನಿರ್ದೇಶಕರಿಗೆ ಪತ್ರ ಬರೆದಿದ್ದರು. ಆದರೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಂತೇಶ್ ಕೌಟಗಿಮಠ ತಮ್ಮ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡುವಂತೆ ಆಯುಕ್ತರಿಗೆ ಪತ್ರ ಬರೆದು ಸರ್ಕಾರದ ಮೇಲೆ ಒತ್ತಡ ತಂದು ಖಾನಾಪುರದ ಹಿಂದುಳಿದ ವರ್ಗದ ಜನ ಅಭಿವೃದ್ಧಿ ವಂಚಿತರಾಗುವಂತೆ ಮಾಡುತ್ತಿದ್ದಾರೆ ಅಂತ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಹಿಂದಲ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದ ಒಳಗಾಗಿ ಈ ಅನುದಾನವನ್ನು ಖಾನಾಪುರ ತಾಲೂಕಿಗೆ ಮರು ವಿಂಗಡಣೆಗೊಂಡು ಟೆಂಡರ್ ಪ್ರಕ್ರಿಯೆ ಆರಂಭವಾಗಬೇಕು, ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಖಾನಾಪುರ ತಾಲೂಕು ದಲಿತ ಮುಖಂಡರಾದ ರಾಘವೇಂದ್ರ ಶಲವಾದಿ, ಪರಶುರಾಮ ಮಾದರ್, ನಾಗೇಶ್ ಕಾಂಬ್ಳೆ, ಕರ್ನಾಟಕ ಭೀಮಸೇನೆ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಮಾದರ್, ಎಸ್ಟಿ ಸಂಘದ ರಾಜ್ಯಾಧ್ಯಕ್ಷರಾದ ಮಹೇಶ್ ಶಿಗಳ್ಳಿ, ಭೀಮ್ ಆರ್ಮಿ ಅಧ್ಯಕ್ಷರಾದ ಸಂದೀಪ ಶಲವಾದಿ ಹಾಗೂ ಖಾನಾಪುರ ತಾಲೂಕಿನ ಎಲ್ಲ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಖಾನಾಪುರ ತಾಲೂಕಿಗೆ ಮಂಜೂರಾದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನದ ಬಗ್ಗೆ ಏನು ಖಾನಾಪುರ ತಾಲೂಕಿನ ಶಾಸಕರು ನಿರ್ಲಕ್ಷ್ಯತನ ತೋರಿಸಿ ಒಂದು ಹೊಂದಾಣಿಕೆ ರಾಜಕೀಯವನ್ನ ತಮ್ಮ ಎಲೆಕ್ಷನ್ ಗಿಮ್ಮಿಕ್ ಇಟ್ಕೊಂಡು ಚಿಕ್ಕೋಡಿ ಮತ್ತು ಸದಲ್ಗಾಗೆ ಒಯ್ಯುವಂತ ಪ್ರಯತ್ನದಲ್ಲಿ ಎರಡೂ ಪಕ್ಷಗಳು ಕೂಡ ಏನು ಹುನ್ನಾರ ಮಾಡಿ ಖಾನಾಪುರ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ನಿರ್ಲಕ್ಷ್ಯತನ ತೋರಿಸಿದ್ದಾರೆ. ಈ ಒಂದು ನಿರ್ಲಕ್ಷ್ಯತನಕ್ಕೆ ಖಾನಾಪುರ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ತಾವು ಒಂದು ಸಲ ಯೋಚಿಸಬೇಕು. ಯಾಕಪ್ಪ ಅಂದ್ರ ಏನು ಖಾನಾಪುರ ತಾಲೂಕಿನ ಸ್ಥಳೀಯ ಶಾಸಕರಿಗೆ ನಾವು ಮತವನ್ನ ನೀಡಿ ಇವತ್ತು ಅವ್ರನ್ನ ಅಧಿಕಾರಕ್ಕೆ ಕಳಿಸಿದ್ದೇವೆ. ಅವರೇ ನಮಗೆ ಇವತ್ತು ಉದ್ದೇಶಪೂರ್ವಕವಾಗಿ ತಮ್ಮ ಹೊಂದಾಣಿಕೆ ರಾಜಕಾರಣದ ಮೂಲಕ ಅನುದಾನವನ್ನ ಹಿಂಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಕಾರಣಕ್ಕೆ ಖಾನಾಪುರ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಆಜ್ಞೆಯನ್ನ ನೀಡ್ತಿದ್ದೇವೆ. ಈ ಒಂದು ಅನುದಾನವನ್ನ ಮರಳಿ ಖಾನಾಪುರ ತಾಲೂಕಿಗೆ ಏನಾದ್ರೂ ನೀಡ್ಲಿಲ್ಲಪ್ಪ ಅಂದ್ರ ಮುಂಬರುವ ದಿನಗಳಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ತಾಲೂಕಿನ ಅನುದಾನವನ್ನು ದುರ್ಬಳಕೆ ಮಾಡಿರೋದ ಮಾಹಿತಿಯನ್ನ ನಾವು ತಲುಪಿಸ್ತೇವೆ ಅಂತೇಳಿ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಆಹ್ವಾನಿಸ್ತೇವೆ. ತಗೊಂಡು ಹೋಗುವುದನ್ನ ಇಲ್ಲಿಗೆ ಕೈ ಬಿಟ್ಟು ಇದನ್ನು ರದ್ದ ಮಾಡಿ ಖಾನಾಪುರ ಜನತೆಗೆ, ಖಾನಾಪುರ ದಲಿತ ಸಮುದಾಯಕ್ಕೆ ಏನು ಬಂದಿದೆ 50 ಲಕ್ಷ ರೂಪಾಯಿ ಅದು ನೀವು ಈಗ ಕೂಡಲೇ ಇದನ್ನ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ನಾವು ಅಧಿವೇಶನದೊಳಗೆ ಇದನ್ನು ಮಾಡಲಿಲ್ಲ ಅಂತಂದ್ರೆ ಎಲ್ಲಾ ದಲಿತ ಪರ ಹೋರಾಟಗಾರರು, ದಲಿತ ಪರ ಚಿಂತಕರು, ದಲಿತರ ಏನು ಒಕ್ಕೂಟಗಳು ಇದಾವೆ ಜಿಲ್ಲಾದ್ದು, ಅವರ ಸಮ್ಮುಖದಲ್ಲಿ ನಾವು ಅಧಿವೇಶನದಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತೀವಿ, ಉಗ್ರವಾದಂತ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ಹೇಳ್ತಾ ಇದೀವಿ. ದಯವಿಟ್ಟು ಈ ರೀತಿಯಿಂದ ನೀಚ ಕೆಲಸವನ್ನು ಮಾಡಬೇಡಿ ಅನ್ನೋದೇ ನಮ್ದೊಂದು ಉದ್ದೇಶವಾಗಿದೆ. ಜೈ ಭೀಮ್ ವಂದನೆಗಳು. ಜೈ ಭೀಮ್. TV 24 Pro ನಾವು ನಿಮ್ಮೊಂದಿಗೆ.